ಈ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ನನಗೆ ಗೌರವ ಇದೆ. ಆದರೆ ಅವರು ಆಡದ್ರಲ್ಲ ಮಾತು, 92ರ ವಯಸ್ಸಿನಲ್ಲೂ ಸಹ ರಾಜ್ಯಸಭಾ ಸದಸ್ಯರಾಗಿ ಈ ನಾಡಿನ ಬಗ್ಗೆ, ಈ ನಾಡಿನ ನೀರಾವರಿ ಬಗ್ಗೆ ಏನು ಪಾರ್ಲಿಮೆಂಟಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೋ ದೇವೇಗೌಡರು, ಅಂಥ ವ್ಯಕ್ತಿನ ಮಾತಾಡುವಂಥ ಪದ ಬಳಕೆ ಮಾಡಿದಾರಲ್ಲ, ಆ ಪದ ಬಳಕೆಯಲ್ಲೇ ಅದು ಡಿ ಕೆ ಸುರೇಶ್ರವರಿಗೆ ಹಿನ್ನಡೆಯಾಗಲಿ ಅಂತ ಪಳಿಸಿರ್ತಕ್ಕಂಥ ಒಂದು ಪದ ಮಾತಾಡುವಂಥ ಒಂದು ಈ ದೇಶದ ಈ ರಾಜ್ಯದಿಂದ ಒಯ್ದಂಥ ಒಬ್ಬ ಕನ್ನಡಿಗ ಮಾಜಿ ಪ್ರಧಾನಮಂತ್ರಿಗಳು ಅವ್ರ ಬಗ್ಗೆ ಮಾತಾಡುವಾಗ ಅವರಿಗೆ ಸ್ವಲ್ಪ ವಿವೇಚನೆ ಏನಾದರೂ ಇರಬೇಕಾಗಿತ್ತು. ಅಲ್ಲಿಂದಲೇ ನೋಡಿ, ಮಾಗಡಿ ಬಾಲಕೃಷ್ಣ ಇರ್ಬೋದು, ಇಕ್ಬಾಲ್ ಹುಸೇನ್ ಇರ್ಬೋದು, ಇವರೆಲ್ಲ ನಡವಳಿಕೆ ಏನು ತೋರ್ತಾ ಐತೆ ಗೊತ್ತಾ? ಸುರೇಶ್ರವ್ರನ್ನ ತೋರಿಸಿಕೆ ಇವರು ಈಗ 3 ಮೊಳೆಗಳು, ಇನ್ನು ಕೆಲವು ಮೊಳೆಗಳಿದ್ದಾವೆ, ಕೊನೆ ಮೊಳೆ ಹೊಡಿತಾರೆ, ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಬೇಡಿ ನಿಮಗೆ.